ಕ್ರಬ್ರಶ ಕೇಟೆ ಬ್ರೋ ಬ್ರಹ ಕೇಟೆ ಶಂದರ ಬರ ಬಲ ಬರ ಬ ಶಂದರ ಬರ. ಪ್ರಿಯರೇ, ಈ ದಿನಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಇವತ್ತು ನನ್ನ ಒಂದು ಸಂದೇಶ ಯಾವುದಂದ್ರೆ, ಯಾವ ಆಯುಧವು ನೋ ವೆಪನ್ಸ್ ಅನ್ನೋ ಒಂದು ತಲೆಬರದಲ್ಲಿ ಮಾತನಾಡ್ತಾ ಇದ್ದೀನಿ. ಅಂದರೆ ನಮ್ಮ ಜನಗಳು ಯಾವ ರೀತಿಯಾಗಿ ಈ ಒಂದು ಕೊರೋನಾ COVID-19 ಭಯದಲ್ಲಿ ಜೀವಿಸ್ತಾ ಇದ್ದವರು, ಅವರಿಗೋಸ್ಕರ ಈ ಸಂದೇಶವನ್ನು ನಾನು ಮಾತನಾಡ್ತಾ ಇದ್ದೀನಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕೊನೆಯ ಪ್ರಾರ್ಥನೆಯಲ್ಲಿ ಖಂಡಿತ ಹೇಳ್ತೀನಿ, ಬಿಡುಗಡೆ ಒಂದು, ಸ್ವಸ್ಥತೆ ಒಂದು ನಿಮಗೆ ಮೇಲೆ ಬರುವುದಾಗಿದೆ. ಅಂದರೆ ಯೇಸುವಿನ ಗಾಯವುಳ್ಳ ಕರ ನಿಮ್ಮ ಮೇಲೆ ಬಂದು ಬಿಡುಗಡೆ ಕೊಡುವುದಾಗಿದೆ. ಓ ರಬೇಕೇಟೆ ಶಂದರವ. ಯೆಶಾಯ 54:17 ಹೇಳುತ್ತೆ, ಪ್ರಿಯರೇ, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಕೊರೋನಾ ಜಯಿಸದು. ಇಟ್ ವೋಂಟ್ ಓವರ್ಕಮ್ ಯು, ಯು ವಿಲ್ ಓವರ್ಕಮ್ ಕೊರೋನಾ. ಆಮೆನ್ ಇನ್ ಜೀಸಸ್ ನೇಮ್. ಹೌದು, ಯಾವ ಆಯುಧವು ಏನದು ಜಯಿಸೋದಿಲ್ಲ. ಅದೇ ಥರ 1 ಪೇತ್ರ 2:24 ಹೇಳುತ್ತೆ, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಆಮೆನ್. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಬೈ ಸ್ಟ್ರೈಪ್ಸ್ ವಿ ಆರ್ ಹೀಲ್ಡ್. ಅದೇ ಥರ Ephesians 1:22 ಹೇಳುತ್ತೆ, ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು ಅಂತ ನೋಡ್ತೀವಿ ಪ್ರಿಯರೇ. ಅಂದರೆ ಅರ್ಥ ಏನಂದರೆ, ಕ್ರಿಸ್ತನ ಪಾದಗಳ ಕೆಳಗೆ ಏನಿದೆ ಗೊತ್ತಾ, ಸೈತಾನನ ತಂತ್ರಗಳು, ಮೋಸ, ವಂಚನೆ, ಪಾಪದ ಇಚ್ಛೆಗಳು, ಮಾಟ ಮಂತ್ರ ಎಲ್ಲವೂ. ಇದರ ಜೊತೆ ಕ್ರಿಸ್ತನ ಪಾದದ ಕೆಳಗೆ ಕರೋನಾನು ಇದೆ. ಹಾಲಲ್ಲೂಯ್ಯ. ಭಯಪಡ ಅವಶ್ಯಕತೆ ಇಲ್ಲ ಪ್ರಿಯರೇ. ಇವತ್ತು ಇವಾಗ Philippians 2:10-11 ಏನು ಹೇಳುತ್ತೆ ಅಂದರೆ, ಆದುದರಿಂದ ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿರುವವರಲ್ಲೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು, ವಚನ 11 ಹೇಳುತ್ತೆ, ಯೇಸು ಕ್ರಿಸ್ತನೆಂದು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಹಾಲಲೂಯ. ಯೇಸುವಿನ ಹೆಸರಿನಲ್ಲಿ ಇವತ್ತು ಎಂಥ ಹೋರಾಟ ಇದ್ದರೂ ಸರಿ, ಕರೋನಾನೋ ವ್ಯಾಧಿ ಇವತ್ತು ಅಡ್ಡ ಬಿದ್ದು ಯೇಸುವಿನ ಪಾದದಲ್ಲಿ ಅಡ್ಡ ಬಿದ್ದು ನಿಮ್ಮನ್ನು ಬಿಟ್ಟು ಹೋಗೋದಕ್ಕಾಗಿ ಸ್ತೋತ್ರ. ಯಾಕಂದರೆ ಸ್ವರ್ಗ ಭೂಮಿ ಪಾತಾಳಗಳಲ್ಲಿ ಆತನ ಆರಾಧಿಸುವಂಥ ಒಂದು ಕಾರ್ಯ, ಎಲ್ಲ ಮೊಣಕಾಲು ಬಾಗುವಂಥ ಕಾರ್ಯ, ಯೇಸುವೇ ಒಡೆಯನೆಂದು ಹೇಳುವಂಥ ಒಂದು ಕಾರ್ಯ ಪ್ರಿಯರೇ. ಕರ್ತನು ಈ ಸಮಯದಲ್ಲಿ ಏನೇ ಹೋರಾಟದಲ್ಲಿ ಹೋಗ್ತಾ ಇದ್ರು, ಭಯದ ಒಂದು ಹೋರಾಟದಲ್ಲಿ ಹೋಗ್ತಾ ಇದ್ರು, ನಿಮ್ಮ ಮೇಲೆ ಒಂದು ದೈವಿಕ ಸಮಾಧಾನ, ಕ್ರಿಸ್ತನ ಸಮಾಧಾನ ಬರುವುದಕ್ಕಾಗಿ ಸ್ತೋತ್ರ. ಕರ್ತನ ನಾಮಕ್ಕೆ ಸ್ತೋತ್ರ. ವಿಮೋಚನೆ ಕಂಡ 15:26 ಹೇಳುತ್ತೆ, ನಾನು ಐಗುಪ್ತರಿಗೆ ಉಂಟು ಮಾಡಿದ ಒಂದು ವ್ಯಾಧಿಗಳಲ್ಲಿ ನಿಮ್ಮನ್ನು ಬರಮಾಡೆನು ಅಂತ ಹೇಳ್ತಾರೆ. ಯಾಕಂದರೆ ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು, ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು ಅಂತ ಹೇಳ್ತಾರೆ. ಹಾಲಲೂಯಾ. ಅದೇ ಥರ Isaiah 53:5 ಹೇಳುತ್ತೆ, ನನ್ನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ಎಸ್ ಪ್ರಿಯರೇ, ಇವತ್ತು ನೀವು ಕೊರೋನಾ ಭಯದಲ್ಲಿದ್ದರೆ ಆ ಕೊರೋನಾಗಿಂತ ದೊಡ್ಡವನು ನಿಮ್ಮ ದೇವರು. ಭೂಮಿ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರವನ್ನು ಉಂಟು ಮಾಡಿದವನು ನಿಮ್ಮ ದೇವರು. ಆ ಒಂದು ಭರವಸೆ ನಿಮಗಿರಲಿ. ಕೊರೋನಾಗೆ ಭಯಪಡೋ ಅವಶ್ಯಕತೆ ಇಲ್ಲ. ಯೇಸುವಿನ ನಾಮದಲ್ಲಿ ಅದು ನಿಮ್ಮ ಮುಟ್ಟಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ನೀವು ಆತ್ಮ, ಪ್ರಾಣ, ಶರೀರ, ನೀವು ಪರಿಪೂರ್ಣವಾಗಿ ರಕ್ತದಲ್ಲಿ ಮುಚ್ಚಲ್ಪಟ್ಟವರು. ನಿಮ್ಮ ಮನೆ ಮುಚ್ಚಲ್ಪಟ್ಟಿದೆ, ನಿಮ್ಮ ಆತ್ಮ, ಪ್ರಾಣ, ಶರೀರ ಮುಚ್ಚಲ್ಪಟ್ಟಿದೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ಧರ್ಮೋಪದೇಶ ಕಾಂಡ 28:27 ಹೇಳುತ್ತೆ, ವಾಸಿಯಾಗದ ರೋಗಗಳು ಅಂತ ಹೇಳುತ್ತೆ ಪ್ರಿಯರೇ. ಅಂದರೆ ಕೊನೆಯ ದಿನದಲ್ಲಿ ವಾಸಿಯಾಗದ ರೋಗಗಳು ಬರುವುದಂತ ನೋಡ್ತೀವಿ. ಆದರೆ ಖಂಡಿತ ಹೇಳ್ತೀನಿ, ದೇವರಿಗೆ ಸಾಧ್ಯ, ಸಾಧ್ಯ, ಸಾಧ್ಯ. ಎಂಥ ಬಲಹೀನತೆಗಳಾಗಲಿ, ಭಯವಾಗಲಿ, ಕರೋನಾ ಅಂತ ದೊಡ್ಡ ಹೆಮ್ಮಾರಿ ಬಂದರೂ ದೇವರು ನಮ್ಮನ್ನು ಬಿಡುಗಡೆ ಮಾಡುವನು, ಸ್ವಸ್ಥ ಮಾಡುವನಾಗಿದ್ದ. ಆತನ ಮಗನನ್ನು ಶಿಲುಬೆಯಲ್ಲಿ ಕೊಟ್ಟಿದ್ದಾನೆ. ಇವತ್ತು ಆ ಶಿಲುಬೆಯಲ್ಲಿ ಸ್ವಾಮಿ ಎಲ್ಲವನ್ನು, ಎಲ್ಲ ರೋಗ ರುಜಿನಗಳನ್ನು ತೆಗೆದುಕೊಂಡು ಏನು ಮಾಡಿದ್ದಾರೆ ಅದನ್ನು, ಅಂದರೆ ಆತನ ಪಾದದ ಕೆಳಗೆ ತಂದೆಯಾದ ದೇವರು ಅದನ್ನು ಎಲ್ಲವನ್ನು ಹಾಕಿದ್ದಾರೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು Isaiah 47:13 ನಾವು ನೋಡ್ಬೋದು. ಅಲ್ಲಿ ಹೇಳುತ್ತೆ, ಖಗೋಲಜ್ಞರು, ಜ್ಯೋತಿಷ್ಯರು, ಪಂಚಾಂಗದವರು ಇವರೆಲ್ಲರೂ ನಿಂತು ನಿಮಗೆ ಬರುವ ವಿಪತ್ತುಗಳಿಂದ ನಿಮ್ಮನ್ನು ಉದ್ಧರಿಸಲಿ ಅಂತ ಹೇಳ್ತಾರೆ. ನಾನು ಹೇಳ ಪ್ರಿಯರೇ, ಯಾವ ಮಾಟ ಮಂತ್ರ ಮಾಡುವವರಾಗಿರಲಿ, ಯಾವ ಒಬ್ಬ ಇದಾಗಿರಲಿ, ಅಂದರೆ ಖಗೋಲಜ್ಞ ಅಂದರೆ ಈ ಶಕುನ ನೋಡುವವರಾಗಿರಲಿ, ಈ ಶಾಸ್ತ್ರ ನೋಡೋರಾಗಲಿ, ನಮ್ಮನ್ನು ನಿಮ್ಮನ್ನು ಬಿಡಿಸೋಕ್ಕೆ ಸಾಧ್ಯ ಅಲ್ಲ. ಆದರೆ ಯೇಸುವಿಗೆ ಸಾಧ್ಯ, ಯೇಸುವಿಗೆ ಸಾಧ್ಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಡಾಕ್ಟರ್ಗಳು ಎಲ್ಲ ಪ್ರಯತ್ನ ಮಾಡ್ತಾರೆ, ಆದರೆ ಜಯ ಕೊಡುವವನು, ಸ್ವಸ್ಥತೆ ಮಾಡುವನು ಯಾರಂದರೆ ಯೇಸು. ಯೇಸು, ಯೇಸುವಿನ ಬಾಸುಂಡೆಗಳಿಂದ ನಾವು ಗುಣವಾಗಿದ್ದೀವಿ. ಯೇಸು ಸ್ವಾಮಿ ರಕ್ತದಿಂದ ನಮಗೆ ಸ್ವಸ್ಥತೆ ಉಂಟಾಗಿದೆ. ಯೇಸುವಿನ ಗಾಯಗಳು, ಯೇಸುವಿನ ಮುರಿಯಲ್ಪಟ್ಟ ಶರೀರದಿಂದ ನಮಗೆ ಇವತ್ತು ಪರಿಪೂರ್ಣ ಆರೋಗ್ಯ ದೊರಕಿದೆ. ಕೊರೋನಾಗೆ ಭಯಪಡೋ ಅವಶ್ಯಕತೆ ಇಲ್ಲ. COVID-19 ಭಯಪಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮ್ಮೊಳಗಿರುವಂಥ ದೇವರು
ಕೋವಿಡ್-19 ಕೊರೋನಾಗಿಂತ ದೊಡ್ಡವನಾಗಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕೀರ್ತನೆ 103:3 ಹೇಳುತ್ತೆ, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು ನಿಮ್ಮ ದೇವರು. ಆಮೇನ್. ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು. ಇವತ್ತು ಲೂಕ 5:17 ಹೇಳುತ್ತೆ, ಗುಣಮಾಡುವುದಕ್ಕೆ ಕರ್ತನ ಬಲವು ಆತನಲ್ಲಿತ್ತು. ಯಾರಲ್ಲಿತ್ತು? ಕ್ರಿಸ್ತನಲ್ಲಿ. ಇವತ್ತಿಗೂ ಇದೆ ಪ್ರಿಯರೇ. ಯೇಸು ಸ್ವಾಮಿ ನಿನ್ನೆ ಇದ್ದಾಗ ಇವತ್ತು ಬೇಡ, ಭಯಪಡಬೇಡ. ನಿನ್ನ ದೇವರು ಜೀವಿಸಿರುವವನು. ಇಂಥ ಕೊರೋನಾಗಿಂತ ಅನೇಕ ಸಮಸ್ಯೆಗಳನ್ನು ಅವನು ಏನು ಮಾಡಿದ್ದಾನೆ, ಎಲ್ಲವನ್ನು ಮಣ್ಣು ಪಾಲು ಮಾಡಿರುವವನು, ಎಲ್ಲವನ್ನು ಶಿಲುಮೆ ಮೇಲೆ ಜಡಿದಿರುವವನು. ಇವತ್ತು ನಿಮಗೆ ಪರಿಪೂರ್ಣ ಆರೋಗ್ಯ ಇದೆ, ನಿಮಗೆ ಪರಿಪೂರ್ಣ ಆರೋಗ್ಯ ಕೊಟ್ಟಿರುವವನು ಯೇಸು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಮಾರ್ಕ್ 6:56 ಹೇಳುತ್ತೆ ಪ್ರಿಯರೇ, ಮಾರ್ಕ್ 6:56 ಹೇಳುತ್ತೆ, ಆತನನ್ನು ಯಾರನ್ನ, ಯೇಸುವನ್ನು ಮುಟ್ಟಿದವರಲ್ಲೂ ಸ್ವಸ್ಥರಾದರು. ಇವತ್ತು ನೀವು ಯಾವುದಾದ್ರೂ ಈ ಬಲಹೀನತೆಯಲ್ಲಿ ಭಯದಲ್ಲಿ ಹೋಗ್ತಾ ಇದ್ರೆ ಕರೋನಾ ಅನ್ನೋ ಇದರಲ್ಲಿ, ಇವತ್ತು ಸ್ವಾಮಿನ ನೀವು ಮುಟ್ಟಬೇಕಾದ್ರೆ ಕೊನೆಯ ಪ್ರಾರ್ಥನೆಯಲ್ಲಿ ಖಂಡಿತ ಹೇಳ್ತೀನಿ, ಅದ್ಭುತವಾದ ಸ್ವಸ್ಥತೆ ನಿಮ್ಮ ಮೇಲೆ ಬರುವುದಾಗಿದೆ. ಪರಿಪೂರ್ಣ ಆರೋಗ್ಯ ಬರಬೇಕಾಗಿದೆ. ಈ ಒಂದು ಮಾತುಗಳನ್ನು ಎಲ್ಲೆಲ್ಲಿ ಕೇಳ್ತಾರೋ ಹಾಸ್ಪಿಟಲ್ಗಳಲ್ಲಾಗಲಿ, ಯಾವ್ಯಾವ ರೋಗಿಗಳು ಆ ಭಯದಲ್ಲಿದ್ದು ಈ ಒಂದು ಪ್ರಾರ್ಥನೆಯನ್ನು ಈ ವಚನಗಳನ್ನು ಕೇಳ್ತಾ ಇದ್ದಾರೋ, ಆಗಲೇ ಅವರು ಬಿಡುಗಡೆ ಹೊಂದ್ಕೋತಾ ಇದ್ದಾರೆ. ಆಗಲೇ ಅವ್ರ ಇಮ್ಯುನಿಯನ್ ಸಿಸ್ಟಮ್ ಅಂದರೆ ಅವರ ಜೀರ್ಣಶಕ್ತಿ ಇದು ಕಾರ್ಯ ಮಾಡ್ತಾ ಇದೆ. ಪ್ರೈಸ್ ದ ಲಾರ್ಡ್. ಕರ್ತ ನಮಗೆ ಸ್ತೋತ್ರವಾಗಲಿ. ಕೀರ್ತನೆ 91:10 ನೀವು ನೋಡಿ ಏನು ಹೇಳುತ್ತೆ ಗೊತ್ತಾ, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ಅಂತ ಹೇಳುತ್ತೆ, ಅಂದರೆ ವ್ಯಾಧಿಯು ನಿನ್ನ ಗೂಢಾರ ಸಮೀಪಕ್ಕೆ ಬಾರದು. ಕರ್ತ ನಾಮಕ್ಕೆ ಸ್ತೋತ್ರ. ಕೀರ್ತನೆ 91:3 ಹೇಳುತ್ತೆ ವಚನ, ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಆತನೊಬ್ಬನ ಕೈಯಲ್ಲಿ ಮಾತ್ರ ಕರೋನೆಯಿಂದ ನಮ್ಮನ್ನು ಬಿಡುಗಡೆ ಕೊಡೋಕ್ಕೆ ಸಾಧ್ಯ. ಯಾವುದೇ ವ್ಯಾಧಿ ಆಗಲಿ, ಅದು ಕ್ಯಾನ್ಸರ್ ಆಗಲಿ, ಪ್ರಪಂಚದಲ್ಲಿ ಏನೇನಿದೆಯೋ ಮಹಾಮಾರಿಗಳು, ಎಲ್ಲವನ್ನು ಬಿಡುಗಡೆ ಕೊಡುವನು ದೇವರು, ಸರ್ವಶಕ್ತನು ಯಹೋವ ಅಪ್ಪ, ಯೇಸುವಿನ ನಾಮದಲ್ಲಿ. ಕರ್ತನ ನಾಮಕ್ಕೆ ಸ್ತೋತ್ರ. ವಚನ 7 ಹೇಳುತ್ತೆ, ನಿನ್ನ ಮಗ್ಗಲಲ್ಲಿ 1,000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟದು. ಹಾಲಲ್ಲೂಯ್ಯಾ. ಯಾವುದಕ್ಕೂ ಭಯಪಡಬೇಡಿ. ಕರೋನಾ ನಿಮ್ಮನ್ನು ಮುಟ್ಟಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಒಂದು ಕೂದಲನ್ನು ಅಳ್ಳಾಡ್ಸೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಕರ್ತನ ನಾಮಕ್ಕೆ ಸ್ತೋತ್ರ. ವಚನ 15 ಹೇಳುತ್ತೆ, ಅವಳು ನನಗೆ ಮೊರೆ ಇಡುವಾಗ, ಸ್ವಾಮಿಗೆ ನಾನು ಮೊರೆ ಇಡಬೇಕಾದ್ರೆ, ಅಪ್ಪ ನನ್ನನ್ನು ಗುಣಪಡಿಸು ಸ್ವಾಮಿ ಅಂತ ಕೇಳಬೇಕಾದ್ರೆ, ನನ್ನ ಸೌಖ್ಯ ಬೇಕು ಸ್ವಾಮಿ ಅಂತ ಕೇಳಬೇಕಾದ್ರೆ, ಸದುತ್ತರವನ್ನು ದಯಪಾಲಿಸುವೆನು ಅಂತಾರೆ. ಕರ್ತನ ನಾಮಕ್ಕೆ ಸ್ತೋತ್ರ. ಮತ್ತು ವಚನ 16 ಏನು ಗೊತ್ತಾ, ನಿಮ್ಮ ನಿರೀಕ್ಷೆ ಪ್ರಿಯರೇ, ಭಯಪಡೋ ಅವಶ್ಯಕತೆ ಇಲ್ಲ. ನೀವು ಯಾರೇ ಆಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಹಿಂದೂ ಮಕ್ಕಳಾಗಿರ್ಬೋದು, ಯಾರೇ ಆಗಿರ್ಬೋದು, ವಚನ 16 ಹೇಳುತ್ತೆ, ದೀರ್ಘಾಯುಷ್ಯನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು, ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವನು. ಹಾಲೆಲ್ಲೂಯಾ, ಹಾಲೆಲ್ಲೂಯಾ. ದೇವರಿಗೆ ಮಾತ್ರ ಮಹಿಮೆ ಉಂಟಾಗಲಿ. ಯಾಕಂದರೆ ನಮ್ಮನ್ನು ಸದುತ್ರ ದಯಪಾಲಿಸುವ ದೇವರು, ಜೀವಿಸಿರುವ ದೇವರನ್ನು ನಾವು ಆರಾಧನೆ ಮಾಡ್ತಾ ಇದ್ದೀವಿ. ನಮ್ಮ ದೇವರು ಕರೋನಾಗಿಂತ ದೊಡ್ಡವನಾಗಿದ್ದಾನೆ, ಅದನ್ನು ಮೆಟ್ಟಿ ನಿಂತಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರ. ಯೇಸು ಸ್ವಾಮಿ ಹೇಳ್ತಾರೆ, ಪ್ರಕಟಣೆ 1:18 ಹೇಳ್ತಾರೆ, ಸತ್ತವನಾದೆನು ಮತ್ತು ಈಗೋ ಯುಗ ಯುಗಾಂತರಗಳಲ್ಲಿಯೂ ನಾನು ಬದುಕುವನಾಗಿದ್ದೇನೆ. ಯಾಕೆ ಭಯಪಡಬೇಕು? ನನ್ನ ದೇವರು ಪ್ರಾರ್ಥನೆಯನ್ನು ಕೇಳುವ ದೇವರು. ನಮ್ಮ ದೇವರು ನಮ್ಮನ್ನು ನೋಡ್ತಾ ಇರುವ ದೇವರು. ನಮ್ಮ ದೇವರು ನಮ್ಮ ಸ್ಥಿತಿಗತಿಯನ್ನು ಅರಿತಿರುವ ದೇವರು. ಇವತ್ತು ಆತನು ಏನು ಮಾಡಿದ್ದಾನೆ, ಮರಣವನ್ನು ಜಯಿಸಿದ್ದಾನೆ. ಹಾಲಲೂಯ್ಯಾ. ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೇ ಅಂತ ಹೇಳ್ತಾರೆ 1:18 ಪ್ರಕಟಣೆ ಗ್ರಂಥದಲ್ಲಿ. ನಾವು ಯಾಕ್ರಿ ಭಯಪಡಬೇಕು? ನಮ್ಮ ದೇವರು ಒಳ್ಳೆಯವನಾಗಿದ್ದಾನೆ, ನಮ್ಮ ದೇವರು ಒಳ್ಳೆಯವನಾಗಿದ್ದಾನೆ, ನಮ್ಮನ್ನು ಬಿಡುಗಡೆ ಕೊಡೋಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯರೇ, ಒಂದು ಪ್ರಕಟಣೆಯನ್ನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಪಸ್ಕ ಹಬ್ಬದ ಆಚರಣೆಯನ್ನು ದೇವರು ಏನು ಮಾಡ್ತಾರೆ, ಇಸ್ರೇಲ್ ಮಕ್ಕಳು ಐಗುಪ್ತ ದೇಶದಿಂದ ಹೊರತರಬೇಕಾದ್ರೆ ವಿಮೋಚನಾ ಕಾಂಡ 12 ಯಾವ ರೀತಿ ನೀವು ಬರಬೇಕು, ಯಾವ ರೀತಿ ನಿಮ್ಮನ್ನು ನಾನು ಪ್ರೊಟೆಕ್ಟ್ ಮಾಡ್ತೀನಿ, ರಕ್ಷಿಸ್ತೀನಿ ಅಂತ ಹೇಳ್ತಾರೆ. ಅದನ್ನು ನೋಡಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ವಚನ 3 ನೋಡಿ, ವಿಮೋಚನಾ ಕಾಂಡ 12:3 ಗಮನ ಇಡಬೇಕು ಇದನ್ನು. ಪ್ರತಿಯೊಂದು ಮನೆಯವರು ಒಂದೊಂದು ಕುರಿಮರಿ ಆಡು ತೆಗೆದುಕೊಳ್ಳಬೇಕು. ವಚನ 4 ನೋಡಿ, ಕುಟುಂಬವು, ಗಮನ ಇಡಿ, ಮನೆಯವರು ಕುಟುಂಬವು ಅಂತ ಸ್ವಾಮಿ ಎಲ್ಲರನ್ನ ಹೇಳ್ತಾ ಇದ್ದಾರೆ. ಬರೀ ಇಬ್ಬರು ಗಂಡ ಹೆಂಡತಿ ಮಾತ್ರ, ದೇವ್ರು ನಂಬಿರೋ ಮಾತ್ರ ಅಂತ ಹೇಳ್ತಾ ಇಲ್ಲ. ನಂಬಿರುವಂಥ ಕ್ರೈಸ್ತ ಮಕ್ಕಳು ಅವ್ರು ಏನು ಹೇಳ್ತಾ ಇದ್ದಾರೆ, ಅದು ಕುಟುಂಬ ಚಿಕ್ಕದಾಗಿದ್ದರೂ ಸರಿ, ಒಂದೊಂದು ಅಂದರೆ ಕುರಿಗಳನ್ನು 5-6 ನೀವು ಓದಿ ನೋಡಿ. ಕುರಿಮರಿನ ಯಜ್ಞದ ಅಂದರೆ ಯಜ್ಞಕ್ಕೆ ನೇಮಿಸಿದಂಥ ನಿಷ್ಕಳಂಕವಾದ ಕುರಿಮರಿನ ವಧಿಸಿ ಏನು ಮಾಡಬೇಕು, ಕತ್ತರಿಸಿ ದೇವರಿಗೆ ಬಲಿ ಕೊಟ್ಟು ಏನು ಮಾಡಬೇಕು. ವಚನ 7 ನೋಡಿ, ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಭೋಜನ ಮಾಡುವ ಮನೆ ಬಾಗಿಲಿನ, ಗಮನ ಇಡಿ, ತಾವು ಭೋಜನ ಮಾಡುವ ಮನೆ ಬಾಗಿಲಿನ 2 ನಿಲವು ಕಂಬಗಳಿಗೆ ಮೇಲಿನ ಪಟ್ಟಿಗೆ ಹಚ್ಚಬೇಕು. ವಚನ 11 ಗಮನ ಇಡಬೇಕು, ಇದು ಯಹೋವನಿಗೆ ಆಚರಿಸತಕ್ಕ ಪಸ್ಕ ಹಬ್ಬವು. ಇದೇ ಪ್ರತ್ಯಕ್ಷವಾಗಿ
ಇದೇ ಒಂದು ಪ್ರವಾದನ ಯುಕ್ತವಾಗಿ ನೋಡುವಂಥದ್ದು ಏನಂದರೆ ಕರ್ತನ ಭೋಜನ. ಥ್ಯಾಂಕ್ ಯು ಜೀಸಸ್. ಅಲ್ಲಿ ಹೇಳ್ತಾರೆ, ಅಲ್ಲಿ ಸ್ವಾಮಿ ಹೇಳ್ತಾರೆ ವಚನ 11ರಲ್ಲಿ, ನೀವು ಇದನ್ನು ಮಾಡಬೇಕಾದ್ರೆ ಆ ರಕ್ತನ ತೆಗೆದುಕೊಂಡು ಎಲ್ಲ ನಿಲುವುಗಳಿಗೆ ಹಚ್ಚಬೇಕಾದ್ರೆ, ನಿಮ್ಮ ಮನೆ ಬಾಗಿಲು ಕಿಟಕಿಗಳಿಗೆ ಹಚ್ಚಬೇಕಾದ್ರೆ ನಾನು, ಇಂಗ್ಲೀಷ್ ಹೇಳುತ್ತೆ ಐ ವಿಲ್ ಪಾಸ್ ಓವರ್ ಯು ಅಂತ ಹೇಳ್ತಾರೆ. ಅದೇ ಥರ ಕನ್ನಡ ಹೇಳುತ್ತೆ ದಾಟಿ ಹೋಗುವೆನು. ನೋಡಿ, ಮುಂದೆ ಹೋಗುವನು ಅಂತ ಹೇಳಿಲ್ಲ, ಆ ರಕ್ತ ನೋಡಿಬಿಟ್ಟು ನಿಮ್ಮ ಮನೆ ಮುಂದೆ ಹೋಗ್ತೀನಿ ಅಂತ ಹೇಳಿಲ್ಲ. ಅಲ್ಲಿ ವಚನ ಏನು ಹೇಳ್ತದೆ, ಐ ವಿಲ್ ಪಾಸ್ ಓವರ್ ಯು ಅಂದರೆ ನಿಮ್ಮ ಮನೆ ಮೇಲಿಂದ ಅವರು ಹೋಗುವರಾಗಿರ್ತಾರೆ, ದಾಟಿ ಹೋಗುವರಾಗಿರ್ತಾರೆ. ಅಂದರೆ ರಕ್ಷಣೆಯ ಒಂದು ಬಲ ನಮಗೆ ಕೊಡಲ್ಪಟ್ಟಿದೆ. ಯಾವ ಕರೋನಾ ಆಗಲಿ, ಯಾವ ಬಲಹೀನತೆಗಳಾಗಲಿ, ಯಾವ ಈ ಲೋಕದ ವೈರಸ್ ಅಣುಗಳಾಗಲಿ ನಮ್ಮನ್ನು ಮುಟ್ಟಕ್ಕೆ ನಮ್ಮ ಹೇಳ್ತೀನಿ, ಪ್ರತಿದಿನ ಮುಂಜಾನೆ ಸಾಯಂಕಾಲ ಮಲಗೋಕ್ಕೂ ಮುಂಚೆ ಸಂಸಾರವಾಗಿ ನೀವು ಕರ್ತನ ಭೋಜನ ತೆಗೆದುಕೊಳ್ಬೇಕಾದ್ರೆ ನಿಮ್ಮ ಮನೆ ಪ್ರೊಟೆಕ್ಷನ್ನಲ್ಲಿರುತ್ತೆ. ಯಾವ ಕರೋನೂ ಬರೋದಿಲ್ಲ, ಯಾವ ಭಯನೂ ನಿಮ್ಮನ್ನು ಆವರಿಸ್ಕೊಳ್ಳೋದಿಲ್ಲ. ಯಾಕಂದರೆ ನಿಮ್ಮ ಮನೆಯನ್ನ ದೇವರು ಕಾಯ್ತಾ ಇರುವಂಥದ್ದು, ನಿಮ್ಮ ಮನೆಯನ್ನ ಪರಲೋಕದ ದೇವದೂತರು ಕಾಯುವಂಥವರು ಕರ್ತನ ನಾಮಕ್ಕೆ. ಅಲ್ಲಿ ಏನು ಹೇಳುತ್ತೆ, ಹಳೆ ಒಡಂಬಡಿಕೆಯಲ್ಲಿ ನಾನು ಹಾದು ಹೋಗ್ತೀನಿ, ಆವಾಗ ಯಾವುದು ನಿಮ್ಮನ್ನು ಕೇಡು ನಿಮ್ಮ ಮನೆಯನ್ನು ಮುಟ್ಟೋದಿಲ್ಲ. ಓ, ವ್ಯತ್ಯಾಸವನ್ನು ತೋರಿಸುವ ದೇವರು, ಲೋಕಕ್ಕೂ ನಮಗೂ ವ್ಯತ್ಯಾಸ ತೋರಿಸುವಂಥ ದೇವರು. ಯಾವ ಮನೆ ಇದನ್ನು ಆಚರಿಸುತ್ತೋ ನಾನು ಹೇಳ ಅವರು ರಕ್ತದಡಿಗೆ ಬರುವರಾಗಿದ್ದಾರೆ. ಕ್ರಿಸ್ತನ ರಕ್ತದಡಿಗೆ ಮನೆ ಮುಚ್ಚಿ ಮರೆ ಮಾಡುವುದಾಗಿದೆ, ಕರೋನಾ ನಾಶವಾಗುವುದಾಗಿದೆ. ಅದನ್ನು ಮುಟ್ಟಿದ್ರೂ ಮುಟ್ಟು ನಾಶವಾಗುವುದಾಗಿದೆ, ನಿಮ್ಮನ್ನು ಮುಟ್ಟಕ್ಕಾಗಲ್ಲ. ಪ್ರಿಯರೇ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡೋಕ್ಕೆ ಇಷ್ಟಪಡ್ತೀನಿ, ಯೇಸುವಿನ ನಾಮದಲ್ಲಿ, ಇನ್ ಜೀಸಸ್ ನೇಮ್. ಥ್ಯಾಂಕ್ ಯು ಬ್ರಾಕೆ ಶಕೆ ರಂಟೆ ಕೆ ತೊರೋಂಟ ಮಲಾಸೆ ಕೆಟೆ ಲಾರ್ಡ್. ನಿನ್ನ ಯೇಸು ಎಂಬ ಅಧಿಕಾರವುಳ್ಳ ನಾಮ, ನಿನ್ನ ಪರಿಶುದ್ಧ ನಾಮ, ಆ ಮಹಿಮೆ ಉಳ್ಳ ನಾಮದಲ್ಲಿರುವ ಅಧಿಕಾರದಿಂದ ನಿನ್ನ ಸೇವಕನಾಗಿ ಅಪಾಯ ಕರೋನಾದಿಂದ ಬಾಧಿಸಲ್ಪಡ್ತಾ ಇರುವಂಥ ಮಕ್ಕಳಿಗಾಗಿ ನಾನು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೀನಿ. ರೀಖ್ರಾಬ ಶೇಖರಿ ಹಂಡಲ ಮನಸ್ಸ ಕೇಟೆ ರಿಕ್ರಿ ಎಂದ ನಮಸ್ಸು ಕುಟೂರ್ ಎಂದರ ಬರಬ ತೇಕೆ ರಂಡಲಬ. ಇದರಿಂದ ಬರುವಂಥ ಈ ರೋಗದಿಂದ ಬರುವಂಥ ಗುಣಲಕ್ಷಣದ ಮೇಲೆ ನನ್ನ ಅಧಿಕಾರದಿಂದ ಯೇಸುವಿನ ನಾಮದಲ್ಲಿ ನಾನು ಮಾತನಾಡ್ತಾ ಇದ್ದೀನಿ. ಒಣಕೆಮ್ಮು ಡ್ರೈಕಾ ಐ ಕಮ್ಯಾಂಡ್ ಯು ಗೆಟ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಟೈರ್ಡ್ನೆಸ್, ಸುಸ್ತು ತಂದೊಡ್ಡುವಂಥ ಈ ಒಂದು ಕೊರೋನಾ ಬಲಹೀನತೆಯನ್ನು ಐ ಕಮ್ಯಾಂಡ್ ನಶಿಸಿ ಹೋಗಲಿ. ಇದರಿಂದ ಡಯೇರಿಯಾ ಬೇದಿ ಒಂದು ಸಿಂಪ್ಟಮ್ಸ್ ಇರುತ್ತೆ ಕರ್ತನೆ, ಅದನ್ನು ನಾನು ಯೇಸು ನಾಮದಲ್ಲಿ ಶಪಿಸ್ತಾ ಇದ್ದೀನಿ. ಮಕ್ಕಳನ್ನು ಮುಟ್ಕೊಡುದು. ಅದೇ ಥರ ಸಿಡಿತ, ನೋವು, aches and pains, I take authority over this and I command to leave the body who is suffering from COVID-19. I command to leave the body in Jesus name. Grace shekariyama sore throat, gantal noviruvanta ee ondu palahinetalli baruvanta gantal novu appa nina raktavanna prokshane maartta idinaru gantlu appa nina raktadinda idagi prokshitavagi adu saragavagli kartan bidigade agli yeshu namadalli. Adithara avaru taste ಮತ್ತು ಸ್ಮೆಲ್, ರುಚಿ ಮತ್ತು ವಾಸನೆ ಕಳ್ಕೊಂಡಿರ್ತಾರೆ ಕರ್ತನೆ, ಯೇಸುವಿನ ನಾಮದಲ್ಲಿ ನಾನು ಅಧಿಕಾರವನ್ನು ತೆಗೆದುಕೊತಾ ಇದ್ದೀನಿ. ಅವರ ರುಚಿನ ಕೆಡಿಸಿರುವಂಥ COVID-19 ಬಲಹೀನತೆ, ಅವರನ್ನ ವಾಸನೆ ಮಾಡದಿರುವಂಗೆ ಮಾಡಿರುವಂಥ COVID-19 ಮೇಲೆ ಅಧಿಕಾರ ತೆಗೆದುಕೊತಾ ಇದ್ದೀನಿ. ಲೀವ್ ದೇರ್ ಬಾಡಿ, ಗೆಟ್ ಔಟ್ ಇನ್ ಜೀಸಸ್ ನೇಮ್, ಗೆಟ್ ಔಟ್ ಇನ್ ಜೀಸಸ್ ನೇಮ್, ಗೆಟ್ ಔಟ್ ಇನ್ ಜೀಸಸ್, ಯೇಸು ನಾಮದಲ್ಲಿ ತೊಲಗೋಗು ಯೇಸು ನಾಮದಲ್ಲಿ. ಅದೇ ಥರ ಕರ್ತನೆ ಅವರ ಚರ್ಮದ ಮೇಲೆ ಬಂದಂಥ ದದ್ದುಗಳು ಅಲ್ಲಲ್ಲೇ ದದ್ದು ಥರ ಎದ್ದಿರುತ್ತೆ ಕರ್ತನೆ, ಅದೇ ರ್ಯಾಷಸ್ ಆನ್ ದ ಸ್ಕಿನ್, ಐ ಟೇಕ್ ಅಥಾರಿಟಿ ಇನ್ ಜೀಸಸ್ ನೇಮ್. ಪ್ರಾಶೇಖ್ಯತೆ ಐ ಪ್ಲೀಡ್, ಅವರ ನಡುನತ್ತಿಯಿಂದ ಕಾಲಂಗಾಲಿನ ಬರುವ ಶರೀರ ಮೇಲ್ಗಡೆ ಚರ್ಮದ ಮೇಲೆಲ್ಲ ನಿನ್ನ ರಕ್ತ ಪ್ರೋಕ್ಷಿತವಾಗಲಿ, ಪ್ರೋಕ್ಷಿತವಾಗಲಿ, ಪ್ರೋಕ್ಷಿತವಾಗಲಿ. ಯೇಸುವಿನ ನಾಮದಲ್ಲಿ ಪರಿಪೂರ್ಣ ಆರೋಗ್ಯ ಪಡ್ಕೊಳ್ಳಿ ಕರ್ತನೆ. ಕೆಲವರು ಉಸಿರಾಟದ ತೊಂದರೆಯಲ್ಲಿದ್ದಾರೆ, ಯೇಸು ನಾಮದಲ್ಲಿ ಅದು ಇವಾಗ ಬಿಡುಗಡೆ ಆಗ್ತಾ ಇದೆ. ಅದು ಯೇಸು ನಾಮದಲ್ಲಿ ಬಿಡುಗಡೆ ಆಗ್ತದೆ. ರಿಸಿ ಮಾಡಿ, ರಿಸಿ ಮಾಡಿ, ರಿಸಿ ಮಾಡಿ, ರಿಸಿ ಮಾಡಿ. ನೀವು ಖರ್ಚರಾಗ ಉಸಿರು ಮಾಡ್ತಾ ಇದ್ದೀರಿ, ಉಸಿರಾಡ್ತಾ ಇದ್ದೀರ. ಎಸ್ ಎಸ್ ಇನ್ ಜೀಸಸ್ ನೇಮ್, ಎಸ್ ಎಸ್ ಇನ್ ಜೀಸಸ್ ನೇಮ್. ಕೆಲವರಿಗೆ ಎದೆ ನೋವು ಇರುತ್ತೆ ಮತ್ತು ಒತ್ತಡ ಇರುತ್ತೆ, ಅದು ಬಿಡ್ತಾ ಇದೆ ಯೇಸು ನಾಮದಲ್ಲಿ, ಬಿಡ್ತಾ ಇದೆ, ಬಿಡ್ತಾ ಇದೆ, ಬಿಡ್ತಾ ಇದೆ ಇನ್ ಜೀಸಸ್ ನೇಮ್. ಕೊರೋನಾ ಎಲ್ಲ ನಾಶವಾಗ್ತದೆ. ವೈರಸ್ಗಳು ಶರೀರದಲ್ಲಿರುವಂಥ ಎಲ್ಲವ ವೈರಸ್ಗಳು ನಾಶವಾಗ್ತಾ ಇದೆ ಯೇಸು ನಾಮದಲ್ಲಿ. ಏ ರಾ ಶೇಖತೆ, ಕೆಲವರು ಮಾತನಾಡೋಕ್ಕಾಗ್ತಾ ಇಲ್ಲ, ಉಸಿರು ಏದುಸಿರು ಬಿಡ್ತಾ ಇದ್ದೀರಾ, ಕೆಲವರು ಮಾತನಾಡೋಕ್ಕಾಗ್ತಾ ಇಲ್ಲ ಯೇಸು ನಾಮದಲ್ಲಿ. ಅದು ಈ ಸಮಯದಲ್ಲಿ ನಿಮ್ಮನ್ನು ಬಿಟ್ಟು ಹೋಗ್ತಾ ಇರೋದಕ್ಕಾಗಿ ಸ್ತೋತ್ರ. ರಿಸಿ ಮಾಡಿ, ರಿಸಿ ಮಾಡಿ. ಯೇಸುವಿನ ರಕ್ತ ನಿಮ್ಮ ಮೇಲೆ ಬರ್ತಾ ಇದೆ, ಬಿಡುಗಡೆ ಆಗ್ತಾ ಇದೆ. ರಿಸೀವ್, ರಿಸೀವ್, ರಿಸೀವ್ ದ ಹೀಲಿಂಗ್, ರಿಸೀವ್ ದ ಹೀಲಿಂಗ್ ಮೈಟ್ ಫ್ರಮ್ ದ ಕೊರೋನಾ ಯೇಸುವಿನ ನಾಮದಲ್ಲಿ. ಈ ಸಮಯದಲ್ಲಿ ಬಾಧಿಸಲ್ಪಡ್ತಾರೆ ಒಬ್ಬೊಬ್ಬರು ಬಿಡುಗಡೆ ಆಗಿರೋದಕ್ಕಾಗಿ ಸ್ತೋತ್ರ. ಬಾಧಿಸಲ್ಪಡ್ತಿರೋರು ಒಬ್ಬೊಬ್ಬರು ಬಿಡುಗಡೆ ಆಗಿರೋದಕ್ಕೋಸ್ಕರ ಸ್ತೋತ್ರ. ಭಯದಿಂದ ಹೊರಬಂದಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಸ್ಪಿರಿಟ್ ಆಫ್ ಫಿಯರ್, ಭಯ ತಂದೊಡ್ಡು ದುರಾತ್ಮನ ಕಟ್ಟಳೆ ಇಡ್ತಾ ಇದ್ದೀನಿ, ಕಟ್ಟುತ್ತಾ ಇದ್ದೀನಿ. ಈ ವ್ಯಕ್ತಿಗಳ ಜೀವಿತದಿಂದ
ತೊಲಗೋ ಯೇಸು ನಾಮದಲ್ಲಿ, ತೊಲಗೋ ಯೇಸು ನಾಮದಲ್ಲಿ, ತೊಲಗೋ. ಪರಿಪೂರ್ಣ ಒಂದು ಆರೋಗ್ಯ ಫ್ರಾಶಕ್ಕೆ ತೆರೆಯುವ ಆತನ ಪಾಸುಂಡೆಗಳಿಂದ ನೀವು ಗುಣವಾಗಿದ್ದೀರಾ, ಆತನ ರಕ್ತದಿಂದ ಗುಣವಾಗಿದ್ದೀರಾ, ಯೇಸು ಎಂಬ ನಾಮದಿಂದ ಗುಣವಾಗಿದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್ ಫಾರ್ ಹೀಲಿಂಗ್ ದೆಮ್ ಲಾಮ್. ಥ್ಯಾಂಕ್ ಯು ಫಾರ್ ಯುವರ್ ಹೀಲಿಂಗ್ ವರ್ಚು. ನಿನ್ನನ್ನು ಮುಟ್ಟಿದವರೆಲ್ಲ ಸ್ವಸ್ಥರಾಗಿದ್ದಾರೆ ಇವತ್ತು. ನಿನ್ನನ್ನು ನಂಬಿ ಪ್ರಾರ್ಥನೆ ಮಾಡ್ತಿರೋ ಒಬ್ಬೊಬ್ಬರು ಬಿಡುಗಡೆ ಸ್ವಸ್ಥತೆ ಹೊಂದ್ಕೊಂಡಿದ್ದಾರೆ. ನಿನ್ನ ನಾಮವನ್ನು ಮಹಿಮೆ ಪಡಿಸೋರು ಆಗಿದ್ದಾರೆ, ನಿನಗೆ ಸಾಕ್ಷಿ ಹೇಳುವರಾಗಿದ್ದಾರೆ. ಎಸ್, ಕರೋನಾದಿಂದ ನನ್ನ ಬಿಡುಗಡೆ ಕೊಟ್ಟ ದೇವರಿಗೆ ಸ್ತೋತ್ರ ಅಂತ ಹೇಳುವರಾಗಿದ್ದಾರೆ. ಅದು ಯೇಸು, 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 ಯೇಸು ಒಬ್ಬನ ಕೈಯಿಂದಲೇ ಸಾಧ್ಯ. ಆತನಿಗೆ ಅಸಾಧ್ಯವಾದದ್ದೊಂದಿಲ್ಲ. ಯೇಸು ನಾಮದಲ್ಲಿ ನೀವು ಆಶೀರ್ವಿಸಲ್ಪಟ್ಟವರು, ಪರಿಪೂರ್ಣ ಗುಣ ಹೊಂದಿಕೊಂಡವರು. ಜಗದುತ್ಪತ್ತಿ ಮುಂಚೆಲೆ ಶಿಲುವೆ ಮೇಲೆ ಎಲ್ಲವನ್ನು ತೆಗೆದುಕೊಂಡಿದ್ದೀನಿ ಅಂತ ಸ್ವಾಮಿ ಹೇಳ್ತಾರೆ. ಅದರ ಪ್ರಕಾರ ನೀವು ಬಿಡುಗಡೆ ಹೊಂದ್ಕೊಂಡು ಆಶೀರ್ವಾದ ಕೊಂಡು ಇವತ್ತು ಪರಿಪೂರ್ಣ 100 to 100 ನೀವು ಸ್ವಸ್ಥರಾಗಿರುವುದಕ್ಕಾಗಿ ಸ್ತೋತ್ರ. ಮಹಿಮೆ ಘನ ನನ್ನಪ್ಪ ಯೇಸು ಒಬ್ಬನಿಗೆ ಮಾತ್ರ ಸರಲಿಲ್ಲ, ಯಾಕಂದ್ರೆ ಆತನೇ ನಿಮ್ಮನ್ನು ಗುಣಪಡಿಸಿರೋದು. ಪ್ರಿಯರೇ, ಯೇಸುವಿನ ನಾಮದಲ್ಲಿ ನನ್ನ ತಂದೆಯೇ, ಆಮೆನ್.